ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. ಎಸ್ ಎಸ್ ಪಿ ಸ್ಕಾಲರ್ಶಿಪ್ ನಿಮಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ. ಮಾನ್ಯ ಸಚಿವರು ಕೂಡ ಹೇಳಿದ್ದಾರೆ, ನಿಮಗೆ ಹಿಂದಿ ನುಡಿದರು ಕೂಡ ತಿಳಿಸ್ಕೊಟ್ಟಿದ್ದೆ. ಏನಂದರೆ ಇಲ್ಲಿ ಸಾಕಷ್ಟು ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳು ಕಾಯ್ತಾ ಇದ್ದಾರೆ, ಬೈಕಾತ ಕೂಡ ಇದ್ದರೆ. ಸರ್ಕಾರ ನಮಗೆ ಮೋಸ ಮಾಡ್ತಿದೆ, ನಾವು ವಿದ್ಯಾರ್ಥಿಗಳ ತಾನೇ, ನಮಗೆ ಸ್ಕಾಲರ್ಶಿಪ್ ಬಂದಿಲ್ಲ ಏನು ಅಂತ ಅದರ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದೆ. ಮುಂಚೆನೂ ಕೂಡ ಹೋಲ್ಡ್ ಮಾಡಿದ್ದಾರೆ ಗೌರ್ಮೆಂಟವರು ಅಂತ ಮಾಹಿತಿ ಕೊಟ್ಟಿದ್ದೆ. ಅದೇ ರೀತಿ ಸಚಿವರು ಬಂದು ಹೇಳಿದ್ದಾರೆ, ನಿಮ್ಮ ಎಲ್ಲ ವಿದ್ಯಾರ್ಥಿಗಳು ಯಾವೆಲ್ಲ ಇಂಜಿನಿಯರಿಂಗ್ ಓದ್ತಾ ಇದ್ದೀರಾ, ಯಾವೆಲ್ಲ ಮ್ಯಾನೇಜ್ಮೆಂಟ್ ಕೂಡದಡಿ ಓದ್ತಾ ಇದ್ದೀರಾ, ಎಲ್ಲ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸು. ಈ ವರ್ಷ ಸ್ಕಾಲರ್ಶಿಪ್ಗೆ ಎಷ್ಟು ಬರಬೇಕು ಅಷ್ಟು ಬರುತ್ತೆ, ನಿಮ್ಮ ಖಾತೆಗೆ ಬರುತ್ತೆ. ಟೋಟಲ್ 13,000 ವಿದ್ಯಾರ್ಥಿಗಳಿದ್ದೀರಾ, 13,000 ವಿದ್ಯಾರ್ಥಿಗಳು ಕೂಡ ಹೆಲ್ಪ್ ಆಗುತ್ತೆ. ಒಳ್ಳೆ ಡಿಸಿಷನ್ ತೊಗೊಂಡವ್ರೆ, ಬಟ್ ಲೇಟಾಗಿ ತೊಗೊಂಡ್ರು, ಎಲ್ಲ ಬಿಸಿ ಮುಟ್ಸಿದ ಮೇಲೆ ತೊಗೊಂಡ್ರು, ಓಕೆ ಒಳ್ಳೆ ಲೇಟಾಗಿ ತೊಗೊಂಡ್ರು, ಒಳ್ಳೆ ಡಿಸಿಷನ್ ತೊಗೊಂಡಿದ್ದಾರೆ. ಮತ್ತು ಇನ್ನೂ ಒಳ್ಳೆ ಗುಡ್ ಡಿಸಿಷನ್ ಅಂದರೆ, ಎರಡನೇ ಡಿಸಿಷನ್ ಬಂದುಬಿಟ್ಟು ಇನ್ನೂ ಕೆಲವು ವಿದ್ಯಾರ್ಥಿಗಳಿಗೆ ಸ್ಯಾಂಕ್ಷನ್ ಆಗಿರಲ್ಲ, ಇನ್ನೂ ಕೂಡ ಪೆಂಡಿಂಗ್ ಇರುತ್ತೆ ಅಮೌಂಟು. ಎವಿ ಡಿಲೇ ಆಗ್ತಿದೆ, ಬತ್ತ ಬತ್ತ ವರ್ಷ ಮುಗೀತು, ಡಿಲೇ ಆಗ್ತಾ ಬರ್ತಿದೆ. ಗಡುವನ್ನು ಕೊಟ್ಟಿದ್ದಾರೆ, ಇನ್ನು 1 ವಾರ ಅಥವಾ 15 ದಿನದೊಳಗೆ ನೀವು ಎಲ್ಲ ಕ್ಲಿಯರ್ ಮಾಡಬೇಕು ಅಂತೇಳಿ ಸಚಿವರು ಗಡುವನ್ನು ಕೊಟ್ಟಿದ್ದಾರೆ. ಅವರು ಗಡುವು ಕೊಟ್ಟಮೇಲೆ ಮಾಡೇ ಮಾಡ್ತಾರೆ, ಈ ತಿಂಗಳ ಎಂಡೊಳಗೆ ಮಾಡ್ಬೋದು ಅಂತ ನಾನು ಕೂಡ ಹಿಂದಿನ ಉಳಿದು ಹೇಳ್ತಿದ್ದೆ. ಆಲ್ಮೋಸ್ಟ್ ಈ ತಿಂಗಳ ಎಂಡೊಳಗೆ ನಿಮಗೆ ಮುಗೀತದೆ. ನಿಮಗೆ ಮೇಂಟೆನೆನ್ಸ್ ಅಮೌಂಟ್ ಬರಬೇಕಾಗಿ ಮೇಂಟೆನೆನ್ಸ್ ಅಮೌಂಟು, ಫೀಸ್ ರಿಂಬರ್ಸ್ಮೆಂಟು ನಿಮಗೆ ಎಷ್ಟು ಸ್ಯಾಂಕ್ಷನ್ ಆಗಿದೆ ಕೂಡ ಇನ್ನೂ ಬಂದಿರಲ್ಲ. ಕೆಲವೊಂದು ಕೂಡ ಸ್ಯಾಂಕ್ಷನ್ ಆಗಿರುತ್ತೆ, ಇನ್ನೂ ಕೂಡ ಕೆಲವೊಂದು ವಿದ್ಯಾರ್ಥಿಗಳಿಗೆ ಸ್ಯಾಂಕ್ಷನ್ ಕೂಡ ಆಗಿಲ್ಲ, ಅವರಿಗೆಲ್ಲ ಬೇಗ ಈ ತಿಂಗಳ ಎಂಡೊಳಗೆ ಅಮೌಂಟ್ ಬರುತ್ತೆ. ಇನ್ನೂ ಇನ್ ಕೇಸ್ ನೀವು ಇನ್ನೂ ಆಧಾರ್ಗೆ ಇದ್ದಾರೆ ಆಗಿಲ್ಲ ಅಂದರೆ ಬೇಗ ನೀವು ಮಾಡ್ಕೋಬೇಕಾಗುತ್ತೆ. ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ಗುಡ್ ನ್ಯೂಸು. ವಿಡಿಯೋ ಇಷ್ಟಾದ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.